ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ವಿಶೇಷವಾಗಿ ನಾವು ಇವತ್ತು ಏನಪ್ಪ ಅಂದರೆ ನಾವು ಮೂಡಲಿಯ ಶ್ರೀ ಮಂಜುನಾಥ ಸೈನಿಕ ತರಬೇತಿಗೆ ಬಂದಿದ್ದೀವಿ. ವಿಶೇಷವಾಗಿ ಬೀದರ್ ಹಾವೇರಿ ಆರ್ಮಿ ರ್ಯಾಲಿಗಳು ಕೋವಿಡ್ ಕಾರಣದಿಂದಾಗಿ ಮುಂದೆ ಹೋಗ್ತಾ ಇದ್ದಾವೆ. ಇದರ ಬಗ್ಗೆ ಶಿಬಿರಾರ್ಥಿಗಳ ಅಂಚಿಗಳನ್ನು ನಾವು ತಗೋತಾ ಇದ್ವಿ. ಬನ್ನಿ ಕೇಳೋಣ ಒಬ್ಬೊಬ್ಬರಾಗಿ. ಸರ್ ನಮಸ್ತೆ. ನಿಮ್ಮ ಜಿಲ್ಲೆ ಯಾವುದು ಮತ್ತು ಯಾವ ಆರ್ಮಿ ರ್ಯಾಲಿಗೆ ಭಾಗವಹಿಸಲು ನೀವು ಬಂದಿದ್ದೀರಿ? ಸರ್, ನಮ್ಮ ಜಿಲ್ಲೆ ದಾವಣಗೆರೆ, ಓಕೆ, ಹರಿಹರ ತಾಲೂಕು, ಮೆಲಗನ ರೋಬಳೆ, ಎಳವಳೆ ನಮ್ಮದು ಗ್ರಾಮ, ದಾಸಪ್ಪಜ್ಜರ ಮನೆಯವರು. ನಾವು ಸರ್ ಆರ್ಮಿ ರ್ಯಾಲಿ ನಮ್ಮದು ದಾವಣಗೆರೆ ಜಿಲ್ಲೆಯಲ್ಲಿ ನಡೀತದೆ ಅಂದರೆ ಹಾವೇರಿ ಜಿಲ್ಲೆಯಲ್ಲಿ ನಡೀತದೆ ರ್ಯಾಲಿ. ನಾವು ಆದ ಕಾರಣ ನಾವು ಇಲ್ಲಿ ಮಂಜುನಾಥ ತರಬೇತಿ ಸ್ಕೂಲ್ಗೆ ತರಬೇತಿ ಪಡೆಯಲು ತರಬೇತಿ ಕೇಂದ್ರದಿಂದ ಬಂದಿದ್ದೀವಿ ಸರ್. ನಾವು ಹಂಗಾಗಿ ಎಕ್ಸಾಮ್ ಮತ್ತು ಫಿಸಿಕಲಿ ಬಂದಿದ್ದೀವಿ ಸರ್. ಸರ್ ನಮಸ್ತೆ. ನಮಸ್ಕಾರ. ಈ ಸಂಸ್ಥೆಯಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಏನು ತರಬೇತಿ ಕೊಡ್ತಾರೆ, ಇನ್ನು ಅಥವಾ ಮಹಿಳೆಯರಿಗೂ ಸಹಿತ ತರಬೇತಿಯನ್ನು ಕೊಡೋದಿದೆ? ಮಹಿಳೆಯರಿಗೂ ತರಬೇತಿ ಕೊಡ್ತಾರೆ, ಪುರುಷರಿಗೂ ಫಿಸಿಕಲ್ ರೀ, ಮೆಡಿಕಲ್ ರೀ, ರನ್ನಿಂಗ್ ಬೇಗಿ ರನ್ನಿಂಗ್ ಕರ್ಕೊಂಡು ಹೋಗ್ತಾರೆ ರೀ. ಮತ್ತು ರನ್ನಿಂಗ್ ಕರ್ಕೊಂಬಂದ ಕಿಶನ್ ಇಲ್ಲಿ ಲಾಂಗ್ ಜಂಪ್ ಹೈ ಜಂಪ್ ಮಾಡಿಸಿ ಕಿಶನ್ ಗುಂಡು ಉಸ್ತಾರೆ ರೀ. ಗುಂಡು ಈಸ್ಕ ಮತ್ತು ಪುರುಷರಿಗೆ ಹಂಗೆ ಕೊಡ್ತಾರೆ, ಹೈ ಜಂಪ್ ರೀ, ಲಾಂಗ್ ಜಂಪ್ ರೀ, ಗ್ಲಬ್ಸ್ ರೀ. ಹಾಗೆ ಬೇಗ ನಾಷ್ಟಾನು ಕೊಡ್ತಾರೆ, ಉಪ್ಪಿಟ್ಟು ರೀ, ಅವಲಕ್ಕಿ ರೀ, ಮತ್ತು ಸಿರಾ ಉಪ್ಪಿಟ್ಟು ರೀ, ಮತ್ತು ಪಲಾವ್ ರೀ, ಅವರೆಲ್ಲ ವೆರೈಟಿ. ಹಾಂ ಸರ್ ನಮಸ್ತೆ. ಆರ್ಮಿ ರ್ಯಾಲಿಯು ಮುಂದೆ ಹೋಗ್ತಾ ಇದೆ ಇವಾಗ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ? ಆರ್ಮಿ ರ್ಯಾಲಿ ಬಂದು ಮುಂದೆ ಹೋಗಲಿಕ್ಕೆ ಮೊದಲನೇ ಕಾರಣ ಬಂದು ಇದು COVID-19. ನಂದು ಬಂದು ಬೆಂಗಳೂರು ಏರ್ ಅಲ್ಲಿಗೆ ಸೇರುತ್ತೆ. ಬೆಂಗಳೂರು ಏರಲ್ಲಿ ಬಂದು ಇದು ಕೋಲಾರ ರ್ಯಾಲಿ ಇದೆ. ಕೋಲಾರದಲ್ಲಿ ಏನಾಗಿದೆ ಅಂದರೆ ಇದು ಮಳೆ ಬಂದು ಗ್ರೌಂಡ್ ಎಲ್ಲ ಹಾಳಾಗಿದೆ, ಅದೊಂದು ಕಾರಣ ಆಗಿದೆ. ಮತ್ತು COVID-19 ಅದು ಒಂದು ಕಾರಣ ಆಗಿದೆ. ಇದರಿಂದ ತುಂಬ ತೊಂದರೆ ಆಗ್ತಿದೆ. ಹುಡುಗರಿಗೆ ಏಜ್ ಆಗ್ತಿದೆ, 10th ಎಲ್ಲ ಮುಗಿಸಿರ್ತಾರೆ ಅವರಿಗೆ GD ಮಾತ್ರ 21 ಏಜ್ ಗಂಟೆ ಮಾತ್ರ ಅವಕಾಶ ಇರೋದು. ಆಮೇಲೆ PU ಆದವರಿಗೆ ಇದು ಕ್ಲರ್ಕಿಗೆ ಹಾಕ್ಬೋದು. ಏಜ್ ಆಗ್ತಿದೆ ಇದರಿಂದ ತುಂಬ ಹುಡುಗರಿಗೆಲ್ಲ ಬೇಜಾರಾಗ್ತಿದೆ. ಅವರಿಗೊಂದು ದೇಶ ಸೇವೆ ಮಾಡಬೇಕಂತ ಆಸೆ ಇರುತ್ತಲ್ಲ. ಸರ್ ನಮಸ್ತೆ. ನಮಸ್ತೆ. ಈಗ ಏನಂದರೆ ಕೆಲವರು ಆರ್ಮಿಯನ್ನೇ ಸೇರಬೇಕಂತ ಕೂತಿರ್ತಾರೆ, ಮತ್ತು ಆರ್ಮಿ ರ್ಯಾಲಿಗಳು ಹಾಗೆ ಮುಂದೆ ಹೋಗ್ತಿದ್ದಾವೆ. ಈ ಹೋಗೋದ್ರಿಂದ ಕೆಲವು ವಿದ್ಯಾರ್ಥಿಗಳು ಮಾನಸಿಕ ಆಗಿರ್ತಾರೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಸಲಹೆ ಏನಂತ? ರ್ಯಾಲಿ ಅಂತ ನಡೀತಾವೆ 100%. ಮತ್ತು ಈಗ ಯಾರು ಮಾನಸಿಕ ಆದರೆ ಈಗ ಮತ್ತೆ ಅಲ್ಲಿ ಮೊನ್ನೆ ಬಿಜಾಪುರದಾಗ ಆಯ್ತಲ್ಲ, ಹಂಗೆ ಊರಲ್ಲಿ ಹಾಕೊಂಡು ಆತ್ಮಹತ್ಯೆ ಮಾಡ್ಕೋದಿ, ಹಂಗೆ ಯಾರು ಮಾಡಬಾರ್ದು ಅಂತೇಳಿ ನಾನು ಅನಿಸಿಕೆ ಹೇಳ್ತೀನಿ ನಾನು. ಯಾಕಂದರೆ ಇದಿರ್ಲಿಕ್ಕೆ ಇನ್ನೊಂದು ಅವಕಾಶ ಸಿಗ್ತದೆ, ಆದರೆ ಮತ್ತು ಅವ್ರ ಜೀವನ ಕಳ್ಕೊಂಡ್ರೆ ಅದು ಅವಕಾಶ ಸಿಗಲ್ಲ. ಡಿಫೆನ್ಸ್ ಫೋರ್ಸ್ಗಳು ITBP ಆಗಿರ್ಬೋದು, ಅಸ್ಸಾಂ ರೈಫಲ್ಸ್, ಮತ್ತು CISF, CRPF, BSF ರಗಡ್ ಅವಕಾಶ ಇದಾವೆ. ಹೀಗಾಗಿ ಯಾರು ಮಾನಸಿಕ ಆಗಬಾರ್ದು. ಈ ಇದಲ್ಲದೆ ಇನ್ನೊಂದು ರಗಡ್ ಡಿಫೆನ್ಸ್ ಫೋರ್ಸ್ ಅವರು ಸಿಗ್ತಾವೆ. ಹಾಂ ಸರ್ ನಮಸ್ತೆ. ನಮಸ್ಕಾರ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ? ಸರ್, ನಮ್ಮೂರು ಮಂಗಳೂರು ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲಾ, ಮಂಗಳೂರಿಂದ ನಾನು ಬಂದಿದ್ದೀನಿ. ನಾನು ಇಲ್ಲಿ ಬರೋ ಕಾರಣ ಅಂದರೆ ನಮ್ಮ ಸೀನಿಯರ್ ಒಬ್ಬರು ನಾ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಡಿಗ್ರಿ ಮಾಡ್ತಿದ್ದೆ. ಅಲ್ಲಿಂದ ನಮ್ಮ ಸೀನಿಯರ್ ಇಲ್ಲಿ ಬಂದು ಟ್ರೇಡ್ಮ್ಯಾನ್ ಪಾಸ್ ಆಗಿದ್ದಕ್ಕೆ ನಮಗೆ ಹೇಳಿದ್ದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಸರ್. ಇಲ್ಲಿ ಹುಡುಗರಾಗಲಿ ಹುಡುಗಿಯರಾಗಲಿ ಎರಡೂ ಥರ ತರಬೇತಿ ಕೊಡ್ತಾರೆ ಸರ್. ಆರ್ಮಿ, ಪೊಲೀಸ್, CISF, ITBP, SSC ಎಲ್ಲ ಕೊಡ್ತಾರೆ ಸರ್ ಓಪನ್ ಆಗಿ. ಇಲ್ಲಿ ಬಂದರೆ ನಮಗೇನು ಪ್ರಯೋಜನ ಆಗುತ್ತೆ ಅಂದರೆ ನಾವು ಡೈಲಿ ಆಗಿ ಯಾವಾಗಲೂ ವರ್ಕೌಟ್ ಮಾಡ್ಬೋದು. ಬೆಳಗ್ಗೆ ಸಂಜೆ ಫಿಸಿಕಲ್ ಇರುತ್ತೆ, ಕ್ಲಾಸಸ್ ಇರುತ್ತೆ, ಡೈಲಿ 8 ತಾಸು ಕ್ಲಾಸ್ ಇರುತ್ತೆ ಸರ್. ನಮಗೆ PT ಸರ್ ಇರ್ತಾರೆ, ಬೆಳಗ್ಗೆ ಕರ್ಕೊಂಡು ಹೋಗ್ತಾರೆ, ಸಂಜೆ ಕರ್ಕೊಂಡು ಹೋಗ್ತಾರೆ, ಎಲ್ಲ ರೀತಿಯಿಂದ ನಮಗೆ ವರ್ಕೌಟ್ ಮಾಡ್ತಾರೆ. ಇಲ್ಲಿ ಬಂದು ನಮಗೊಂದು ನಂಬಿಕೆ ಬರುತ್ತೆ ಸರ್, ನಾವು ಜಾಬಿಗೆ ಹೋಗ್ತೀವಿ ಅಂತ. ಮತ್ತು ಇಲ್ಲಿ ಕಮ್ಮಿ ಅಂದರೆ ಫೀಸ್ ಕೂಡ ಕಮ್ಮಿ ಇರುತ್ತೆ ಸರ್. ಎಲ್ಲ ಥರ ಎಲ್ಲ ಊಟ ವಸತಿ, ಫಿಸಿಕಲ್, ಕರಾಟೆ, ಜಿಮ್ ಎಲ್ಲ ಇರುತ್ತೆ ಸರ್. ಎಲ್ಲ ಈ ನಮಗೆ ಅನಿಸಿಕೆ ಅಂದರೆ ಎಲ್ಲ ಹೊರಗಿನವ್ರು ಬರ್ಬೋದು ಸರ್. ಎಲ್ಲ ಜಿಲ್ಲೆಯಿಂದ ಬರ್ತಾರೆ ಇಲ್ಲಿ ಅಂತಲ್ಲ, ಎಲ್ಲ ಜಿಲ್ಲೆಯಿಂದ ಬರ್ತಾರೆ, ರಾಜ್ಯದಿಂದನೂ ಬರ್ತಾರೆ. ಕಲೀಲಿಕ್ಕೆ ಬರ್ತಾರೆ, ಕಲಿತು ನಾವು ಪಾಸ್ ಆಗಿ ಹೋಗ್ತೀವಿ ಸರ್. ಸರ್ ನಮಸ್ತೆ. ಯಾವ್ರು ನಿಮ್ಮದು? ಏನೇ ಸರ್? ಒಂದು ಅನಂತಪುರಂ ರಾಜ್ಯಮು, ಇಲ್ಲಿ ಆರ್ಮಿ ಕೋಚಿಂಗ್ಲೂ ವಚ್ಚಿನ. ಓಕೆ. ಆರ್ಮಿ ಕೋಚಿಂಗ್ ಬಂದೀನಿ. ಓಕೆ, ತುಂಬ ಖುಷಿ ಆಯಿತು ನಿಮ್ಮನ್ನ ನೋಡಿ. ಸೊ ಈ ಒಂದು ಸಂಸ್ಥೆಯ ಬಗ್ಗೆ ನಿಮಗೆ ಹೆಂಗೆ ಗೊತ್ತಾಯ್ತು ಅಂತ? ಎಲ್ಲ ಅನುಕೂಲದ ನೋಡಿ ಇಲ್ಲಿ ಬಂದಿದ್ದೆ ಸರ್, ಯೂಟ್ಯೂಬಲ್ಲಿ ನೋಡಿ. ಓಕೆ. ಹೆಂಗೆ ಅನಿಸ್ತದೆ ಇಲ್ಲಿ ಎಲ್ಲ ವಾತಾವರಣ? ಎಲ್ಲ ಚೆನ್ನಾಗಿದೆ ಸರ್, ಊಟದ್ದು ಗಿಡ್ಡದ್ದು ಏನು ಪ್ರಾಬ್ಲಮ್ ಇಲ್ಲ. ಆರ್ಮಿ ಕೋಚಿಂಗ್ ಎಲ್ಲ ಚೆನ್ನಾಗಿದೆ. ಟ್ರೈನಿಂಗಲ್ಲಿ ಯಾವ್ದಾದ್ರು ಇಷ್ಟ ಆಯ್ತು ನಿಮಗೆ ಇವಾಗ ಅಲ್ಲಿದ್ದು? ಇಲ್ಲಿ ಸರ್ ಜಂಪ್, ರನ್ನಿಂಗ್ಸ್ ಎಲ್ಲ ಇಷ್ಟ ಆಗಿದೆ ಸರ್. ಎಲ್ಲ ಎಲ್ಲ ಇಷ್ಟ ಆಗಿದೆ. ಸೊ ಇವಾಗ ನೀವು ಇಲ್ಲಿ ಕಲಿತು ಮತ್ತೆ ಕೆಲವೊಂದು ರ್ಯಾಲಿಗೆ ಅಟೆಂಡ್ ಆಗ್ತಿದ್ದೀರಾ, ಹಾಗೆ ನಿಮ್ಮ ಸ್ನೇಹಿತರಿಗೂ ತಿಳಿಸ್ತೀರಾ ನೀವು ಹಿಂಗೆಲ್ಲ ಐತೆ ಅಂತ ಹೇಳಿ? ನಮ್ಮ ಸ್ನೇಹಿತರು ತಿಳಿಸಿವಿ ಸರ್, ಒಬ್ರು ಬರ್ತಾರೆ ಅಂತ ಹೇಳಾರೆ. ಓಕೆ, ಅವರು ಜಲ್ದಿ ಬರ್ಬೋದು ಬಂದು. ಓಕೆ ಸರ್. ನೋಡಿ ವೀಕ್ಷಕರೆ, ನಮ್ಮ ಯೂಟ್ಯೂಬ್ ಚಾನಲ್ಲು ಹೆಂಗೆ ವೈರಲ್ ಆಗ್ತಾಯಿದೆ ಅಂದರೆ, ಸೊ ಈ ವಿದ್ಯಾರ್ಥಿಗಳ ಮೂಲಕ, ಯಾಕಂದರೆ ಇಲ್ಲಿ ಬಂದಂಥ ತರಬೇತಿಯನ್ನು ಪಡಿತಾರಲ್ಲ ಅವರೆಲ್ಲ ಸಬ್ಸ್ಕ್ರೈಬರ್ ಹಾಕರು. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲರಿಗೂ ಈ ಮಾಹಿತಿ. ಯಾಕಂದರೆ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಸೊ ಎಲ್ಲ ರೀತಿಯಿಂದ ಅನುಕೂಲತೆ ಇರಬೇಕು. ಯಾಕಂದರೆ ಅಷ್ಟೆಲ್ಲ ಕೊಟ್ಟಾಗೆ ಒಂದು ವಿದ್ಯಾರ್ಥಿಗಳಿಗೆ ಭಾಳ ಒಂದು ಮುಂದೆ ಹೋಗಲಿಕ್ಕೆ
ಒಂದು ಅನುಕೂಲ ಆಗುತ್ತೆ, ತುಂಬ ಅನುಕೂಲ ಆಗುತ್ತೆ. ಸೊ ಹಾಗೆಯೇ ನಮ್ಮ ವಿಡಿಯೋಗಳು ತಮಗೆ ಲೈಕ್ ಆಗುತ್ತೆ ಅಂತ ತಿಳ್ಕೊಂಡು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಶೇರ್ ಮಾಡಿ ಎಲ್ಲರಿಗೂ ತಲುಪಲಿ ಒಂದು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಒಂದು ವಿಷಯದೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ಟಾದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ತರಬೇತಿ ಕೊಡಲಾಗುವುದು ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.